ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಅಳತೆ ಬ್ಲೌಸ್, ಅಳತೆ ಕೊಟ್ಟಿರೋದು. ಇದರಲ್ಲಿ ತೋಳಿನ ಉದ್ದ ಕಡಿಮೆ ಕೊಟ್ಟಿದ್ದಾರೆ, ಇದರಲ್ಲೂ ಕೂಡ 1 ಇಂಚ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ದಾರೆ. 1 ಇಂಚ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ದಾರೆ. ಇದು ಬಂದು ಬ್ಲೌಸ್ ಪೀಸ್, ಇದು ಬಂದು ಲೈನಿಂಗ್. ಈಗ ನಾವು ಕೆಲವೊಂದ್ಸಲ ಅಂತೀರಾ, ಲೈನಿಂಗ್ ಮಾತ್ರ ಕಟ್ ಮಾಡಿಬಿಡ್ತೀರಾ, ಮೇನ್ ಫ್ಯಾಬ್ರಿಕ್ ಕಟ್ ಮಾಡಲ್ಲ ಅಂತ. ನಾನು ಮೈನ್ ಫ್ಯಾಬ್ರಿಕ್ ಇಲ್ಲಿ ನೋಡ್ತಾ ಇರ್ಬೋದು, ಬಾರ್ಡರ್ ಒಂದು ಕಡೆ ಒಂಥರ ಡಾರ್ಕ್ ಶೇಡು, ಒಂದು ಕಡೆ ಲೈಟ್ ಶೇಡು ಬಂದೈತೆ. ಇದನ್ನೇ ತೋಳಿಗೆ ಕೊಡ್ತೀನಿ, ಇದನ್ನು ತೋಳಿಗೆ ಕೊಡ್ತೀನಿ, ಆ ಕಡೆ ಇದನ್ನು ಬೆನ್ನಿಗೆ ಕೊಡೋಣ. ಆಯಿತಾ, ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಕಟ್ಟಲ್ಲ ಮಾಡಾದಮೇಲೆ ಐರನ್ ಮಾಡಿಬಿಟ್ಟು ಆಮೇಲೆ ಒಂದ್ಸಲ, ಈಗ ಆಲ್ಮೋಸ್ಟ್ ಒಂದ್ಸಲ ಐರನ್ ಮಾಡಿದ್ದೀನಿ ಫ್ರೆಂಡ್ಸ್. ಐರನ್ ಮಾಡಿ ಇಟ್ಟರೆ ಮತ್ತೆ ಅದು ಒಂದು ಸ್ವಲ್ಪ ಬಿಸಿಲಿ ಅದು ಹಂಗೆ ಮುದ್ರಿಕೊಂಡಂಗೆ ಆಗುತ್ತೆ. ಹಂಗಾಗಿ ನೋಡಿ, 4 ಲೇಯರ್ಗಳನ್ನು ತೆಗೆದುಕೊಂಡೆ. ನಿಮ್ಗೆ ಅಕಸ್ಮಾತ್ ತೋಳಿಗೆ ತೆಗೆದುಕೊಳಕ್ಕೆ ಇಷ್ಟ ಇಲ್ಲ ಫಸ್ಟು, ಆಮೇಲೆ ತೊಗೊತೀನಿ ಅಂದರೆ ತಗೊಳ್ಳಿ, ತೊಂದರೆ ಏನಿಲ್ಲ. ನೀವು ಮೊದಲು ತೊಗೊತೀನಿ ಅಂದರು ಓಕೆ, ಆಮೇಲೆ ತೊಗೊತೀನಿ ಅಂದರು ಓಕೆ. ಯಾವಾಗ ತಗೊಂಡ್ರು ಅಳತೆ ಒಂದೇ ತಾನೇ. ಹಂಗಾಗಿ ನಾನು ಫಸ್ಟು ಅದು ರೂಢಿ ಆಗಿಬಿಟ್ಟಿದ್ದೆ ನನಗೆ, ತೋಳಿಂದೆ ನಾನು ತೊಗೊಳೋದು ಯಾವಾಗಲೂ. ಹಂಗಾಗಿ ನಾನು ತೋಳಿಂದೆ ಫಸ್ಟು ಇಲ್ಲಿ ಅಳತೆ ತೊಗೊಂಡು ಕಟ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ. ಈಗ ಇಲ್ಲಿ ನಾನು ತೋಳನ್ನು ಕೂಡ ಫೋಲ್ಡ್ ಮಾಡಿಕೊಂಡೆ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹಿಂಗಿಟ್ಕೊಳ್ಳೋಣ. ಮೊದಲು ನಾವು ಯಾವುದೇ ಒಂದು ಬಟ್ಟೆ ಕಟ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೇ, ನೀವು ಗುಂಡ್ಪಿನ್ ಹಾಕೋದನ್ನು ಮರಿಬೇಡಿ. ಮತ್ತು 4 ಲೇಯರ್ಗಳು, ಎಲ್ಲ ಲೇಯರ್ಗಳು ಅಂದರೆ ತೋಳಿಂದು ಮತ್ತು ಲೈನಿಂಗ್ದು ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಆಯಿತಾ, ಈಗ ತೋಳಿನ ಉದ್ದ ಇದರೊಳಗೆ ಎಷ್ಟೈತೆ, ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾವನ್ನು ಅವ್ರು ಹೇಳಿದ್ದಾರೆ. ಮಿಕ್ಕಿದ್ದೆಲ್ಲ ಸೇಮ್ ಇದೆ, ತೋಳಿನ ಉದ್ದ ಮಾತ್ರ ಒಂದು ಎಕ್ಸ್ಟ್ರಾ. ಏನಂದರೆ ಚಿಕ್ಕ ಏಜ್ನಲ್ಲಿ ಹೊಲ್ಸ್ಕೊಂಬಿಟ್ಟಿರ್ತಾರೆ, ಆಮೇಲೆ ಏಜಾಗ್ತಾ ತೋಳಿನ ಉದ್ದವನ್ನು ಎಕ್ಸ್ಟ್ರಾ ಮಾಡ್ಕೊಂಬರ್ತಾರೆ, ಆವಾಗ ನಮಗೇನಾಗುತ್ತೆ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿ 5 ಇಂಚ್ ಐತೆ, ನಾನು 6 ಇಂಚು ಉದ್ದವನ್ನು ಇಡಬೇಕು. ರೆಡಿ ಬಂದು 6 ಇಂಚು, 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 7 ಇಂಚಸನ್ನು ನಾನು ಇಡ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಬೇಡ, ತುಂಬ ತುಂಡನೂ ಬೇಡ, ಮೀಡಿಯಮ್ ಆಗಿ ನಾವಿಲ್ಲಿ 6 ಇಂಚನ್ನು ಇಡ್ತಾ ಇದ್ದೀವಿ. 6 ಇಂಚ್ಗೂ ಕೂಡ ನಾನು ಇಲ್ಲಿ ತಗೊತಾ ಇರೋದು 3 ಇಂಚನ್ನೇ ಡೌನಿಂಗನ್ನು ತೆಗೆದುಕೊತಾ ಇದ್ದೀನಿ. ಆರ್ಮೋಲ್ ರೌಂಡಿಂಗ್ ಇದು ಅವ್ರಿಗೆ ಕರೆಕ್ಟ್ ಆಗೋದ್ರಿಂದ, ಇವ್ರದ್ದು ಕೈ ಅಂತೂ ತುಂಬಾ ಸಣ್ಣ, ಬಾಡಿ ಜಾಸ್ತಿ ಇದೆ ಆದರೆ ಕೈ ಅಂತೂ ತುಂಬ ಸಣ್ಣಕ್ಕಿದೆ. ಹಂಗಾಗಿ ಇವು ಎಷ್ಟಿದೆಯೋ ಇದನ್ನು ನೋಡಿ, 7 ಇಂಚಸ್ ಐತೆ ರೌಂಡ್, 14 ಇಂಚು ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು 14 ಇಂಚು, 7 ಇಂಚ್ ಇರೋದ್ರಿಂದ ಏನು ಡೌನಿಂಗ್ ಎಳೆದಿದ್ದೀವಿ ಈ ಡೌನಿಂಗಿಗೆ 7 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಮಾರ್ಕನ್ನು ಹಾಕ್ಬೇಕಾಗತ್ತೆ. ನೋಡಿ ಕರೆಕ್ಟಾಗಿ 7 ಇಂಚಸ್ ನೋಡಿ ಇಲ್ಲಿ ಬರ್ತಾ ಐತೆ ತೋಳಿನ ಮುಂಭಾಗ. ನೋಡಿ ಇಷ್ಟು ಬಂದರೆ ಸಾಕು, +2 ಇಂಚಸ್ ಮಾರ್ಜಿನ್ಗೋಸ್ಕರ. ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನಮಗೆ ತುಂಬ ಬ್ಯಾಕಲ್ಲೆಲ್ಲ ತುಂಬ ಜಾಸ್ತಿ ಆ ಥರ ಎಲ್ಲ ಬಟ್ಟೆನ ಇಟ್ಕೊಳಕ್ಕೆ ಹೋಗಬಾರ್ದು. ನೋಡಿ ನಮ್ಮದು ತೋಳು ಕಟ್ಟಿಂಗ್ ಆಯಿತು, ತೋಳು ಕಟ್ಟಿಂಗ್ ಆಯಿತು, ಸಿಗಾಕೊಂಬಿಟ್ಟಿತ್ತು, ತೆಗ್ದೆ ಈಗ ಸರಿ ಹೋಯಿತು. ತೋಳಿಂದು 4 ಏನು 2 ತೋಳುಗಳಿದ್ದಾವೆ, ಇವನ್ನ ಕಟ್ ಮಾಡಿ ಇಕ್ಕಿದ್ದೀನಿ. ಈಗ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟಲ್ಲಷ್ಟು ಇವ್ರು ಯಾವುದೂ ಡಿಸೈನ್ ಬೇಡವಂತೆ ಫ್ರೆಂಡ್ಸ್, ಏನೂ ಡಿಸೈನ್ ಬೇಡ, ಬರೀ ರೌಂಡನ್ನು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿರೋದ್ರಿಂದ ಬರೀ ರೌಂಡ್ ಇಡೋಣ ಅಷ್ಟೇನೇ, ಏನೂ ಇಲ್ಲ. ಇಲ್ಲಿ ನಾನು ಬರೀ ಲೈನಿಂಗ್ ಮಾತ್ರನೇ ಕಟ್ ಮಾಡ್ತೀನಿ, ಆಮೇಲೆ ಅದನ್ನ ಇಟ್ಕೊಂಡು ಕಟ್ ಮಾಡೋಣ. ಎದೆ ಸುತ್ತಳತೆ ಬಂದು ಇವ್ರು ತುಂಬಾ ಚಿಕ್ಕದಿದೆ ಫ್ರೆಂಡ್ಸ್, ಹಂಗಾಗಿ ಮಧ್ಯಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡಿಕೊಂಡು ಹಿಂಗೆ ಇಟ್ಕೊತಾ ಇದ್ದೀನಿ. ಬ್ಯಾಕಲ್ಲಿ ಈಗ ಇಲ್ಲಿ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ, ಎಡ್ಜನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ.
ಕಟ್ ಮಾಡಿಕೊಂಡು ಫ್ರಂಟಲ್ ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊತೀನಿ. ಬ್ಯಾಕಿಂಗಿಂತ ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊತೀನಿ. ನೋಡಿ, ಇಲ್ಲಿ ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊಂಡಿದ್ದೀನಿ, ಬ್ಯಾಕಲ್ಲಿ ಒಂದು ಇಂಚ್ ಕಡಿಮೆಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇಲ್ಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಫ್ರಂಟ್ ಪಾರ್ಟ್. ಈಗ ನಾನು ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಬ್ಲೌಸ್ ಉದ್ದವನ್ನು ತೆಗೆದುಕೊಳ್ಳೋಣ. ಮೇಲ್ಗಡೆ ಏನು ಉಳಿದಿರುತ್ತೆ ಅದರಲ್ಲಿ ನಾನೇನು ಮಾಡ್ತೀನಿ, ಇದ್ರ ಬೆಲ್ಟ್ ಪಟ್ಟಿ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋಣ. ಆಯಿತಾ, ಈಗ ನಾವು ಬ್ಲೌಸಿನ ಎದೆ ಸುತ್ತಳತೆ ಎಷ್ಟೈತೆ ನೋಡೋಣ, ಉದ್ದ ಎಷ್ಟೈತೆ ನೋಡೋಣ, ನೆಕ್ಕಿನ ಅಗಲ ಎಷ್ಟೈತೆ ನೋಡೋಣ. ಫಸ್ಟ್ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು, ಇದು ತುಂಬ ಚಿಕ್ಕಳತೆ ಫ್ರೆಂಡ್ಸ್, ತುಂಬಾ ಚಿಕ್ಕಳತೆ. ಇದು 9.5 ಫ್ರೆಂಡ್ಸ್, 9.5 ಐತೆ. ಅಂದರೆ ಇದು ಬಂದು 37 ಇದೆ ಸುತ್ತಳತೆ. ಇದು ನೋಡಿ, ಬಂದು 9.5, ಅದಕ್ಕೆ ಕಾಲಿನ ಸೇರಿಸಿ ನಾನು 9.5 ಫ್ರಂಟಲ್ಲಿ ಆಗ್ತಾ ಇದ್ದೀನಿ. ಯಾವತ್ತೂ ಫ್ರಂಟಲ್ಲಿ ಕಾಲು ಇಂಚ್ ಕಡಿಮೆ ಜಾಸ್ತಿ ತೆಗೆದುಕೊಳ್ಳಿ, ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಳ್ಳಿ, ಆವಾಗ ನಮ್ಮ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಮತ್ತು ಉಪ್ಪಟ್ಟಿ ಕಡೆ ತಗೊಬೇಕಂತಂದರೆ ಖಂಡಿತ ಬೇಡ, ರಿಂಗ್ ಪಟ್ಟಿ ಕಡೆಯಿಂದಲೇ ಅಳತೆ ತೆಗೆದುಕೊಳ್ಳಿ. ಉಪ್ಪಟ್ಟಿ ಕಡೆ ತೆಗೆದುಕೊಂಡ್ರೆ ತುಂಬ ಕಡಿಮೆ ಬರುತ್ತೆ, +2 inches ಮಾರ್ಜಿನ್ಗೋಸ್ಕರ. ಇವ್ರಿಗೆ ನಾನು ತುಂಬ ಜಾಸ್ತಿ ಎಲ್ಲ ಏನೋ ಇದಕ್ಕೆ ಬೆಲ್ಟ್ ಪಟ್ಟಿ ಹತ್ರ ಏನಿದೆ ಅಲ್ಲಿ ತುಂಬ ಜಾಸ್ತಿ ತೆಗೆದುಕೊಳ್ಳಲ್ಲ, ಒಂದು 1/2 inch ಅಷ್ಟೇ ಎಕ್ಸ್ಟ್ರಾ ತೆಗೆದುಕೊತೀನಿ. ತುಂಬ ಎಲ್ಲ ಬೇಡ, ಯಾಕಂದರೆ ಇವ್ರದ್ದು ಹೆವಿ ಚೆಸ್ಟ್ ಆ ಥರ ಏನು ಇಲ್ಲ ಇರೋದ್ರಿಂದ ಒಂದು 1/2 inch ಅಷ್ಟೇ ಎಕ್ಸ್ಟ್ರಾ ತೊಗೊತೀನಿ. ಬೆಲ್ಟ್ ಪಟ್ಟಿ ಕಾಮನ್ನಾಗಿ ನಾನು ಏನು ಚಿಕ್ಕದಾಗಿ ತೊಗೊತಿದ್ದೀನೋ ಸೇಮ್ ತೊಗೊತೀನಿ, ಯಾಕಂದರೆ ಇವ್ರದ್ದು ಬ್ಲೌಸಿನ ಉದ್ದ ಕೂಡ ಜಾಸ್ತಿ ಇಲ್ಲ. 37 ಎದೆ ಸುತ್ತಳತೆ. ಬ್ಲೌಸಿನ ಉದ್ದ ನೋಡೋಣ, ಬ್ಲೌಸಿನ ಲೆಂತು ಮತ್ತು ಕುಳ್ಳಕ್ಕಿದ್ದಾರೆ, ಕುಳ್ಳಕ್ಕಿದ್ದಾರೆ, ಎದೆ ಸುತ್ತಳತೆನೂ ಕಡಿಮೆ, ಸಣ್ಣಕ್ಕೆ ಕುಳ್ಳಕ್ಕಿದ್ದಾರೆ, ಹಂಗಾಗಿ ಜಾಸ್ತಿ ಉದ್ದನೂ ಬೇಡ ಬ್ಲೌಸಿನ ಲೆಂತು. 13.5 ಐತೆ ಫ್ರೆಂಡ್ಸ್, ಬ್ಲೌಸಿನ ಲೆಂತ್ ಬಂದು 13.5 ಐತೆ. 13.5 ಬ್ಯಾಕಲ್ಲಿ 14.5 ತೊಗೊಬೇಕು, ಫ್ರಂಟಲ್ಲಿ 15.5 ತೊಗೊಬೇಕು. ನಾನು ಇಲ್ಲಿ 15.5 ಮಾರ್ಕನ್ನು ಹಾಕ್ತಾ ಇದ್ದೀನಿ. ಬ್ಯಾಕಲ್ಲಿ ಆಲ್ರೆಡಿ ಒಂದು ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀವಲ್ಲ ಫ್ರಂಟ್ಗಿಂತ, ಹಂಗಾಗಿ ಸರಿ ಬರುತ್ತೆ. 15.5 ನೋಡಿ, ಕರೆಕ್ಟಾಗಿ ನಾನು 15.5 ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಮೇಲ್ಗಡೆದು ನಾವು ಇದನ್ನು ಇದಕ್ಕೆ ಏನಕ್ಕಾದರೂ ನೀವು ಅಕಸ್ಮಾತ್ ಡಿಸೈನ್ ಸ್ಟಿಚ್ ಮಾಡ್ತೀನಿ ಅಂದರೆ ಡಿಸೈನ್ಗೆ ಯೂಸ್ ಮಾಡ್ಕೊಬೋದು, ಅಥವಾ ಬೆಲ್ಟ್ ಪಟ್ಟಿ ಶಾರ್ಟೇಜ್ ಬಂತು ಅಂದರೆ ಬೆಲ್ಟ್ ಪಟ್ಟಿಗೆ ಹಾಕ್ಕೊಬೋದು, ಏನಕ್ಕೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬೋದು. ಮತ್ತು ಈ 37 ಎದುರಿಸುತ್ತಲ್ತೆಗೆಲ್ಲ ಇವ್ರದ್ದು ನೆಕ್ಕು ತುಂಬಾ ಚಿಕ್ಕದು ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚಿಕ್ಕದು ನೆಕ್ಕೆಲ್ಲ. ಇದು ಸುಮಾರು ಅವ್ರಿಗೆ 15 ವರ್ಷದ ಹಿಂದೆ ಹೊಲ್ದಿರೋಂತಹ ಬ್ಲೌಸು, ನಾನು ಹೊಲ್ದಿರೋದು 15 ವರ್ಷದ ಹಿಂದೆ, ಪಾಪ ಅವಾಗಿಂದನೂ ಕೂಡ ಇದನ್ನೇ ಕೊಡ್ತಾರೆ ಅವರು ನನಗೆ ಇದನ್ನು ಮಾಡೋದಕ್ಕೆ. ನಾನು 2.5 ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನೆಕ್ ಬಂದು 2.5 ನೋಡ್ತಾ ಇರ್ಬೋದು, ನಾನು ಇಲ್ಲೂ ಕೂಡ 2.5 ಇಡ್ತೀನಿ, ಯಾಕಂದರೆ ಅವರು ಪುಟ್ಟು, ಅವ್ರ ದೇಹನೇ ಪುಟ್ಟಗಿದೆ, ಹಂಗಾಗಿ ನಾನು 2.5 ಇಡ್ತೀನಿ. ನಿಮ್ಮ ಕೆಲವೊಂದು ಸಲ ಬಾಡಿ ಅಗಲ ಇತ್ತು, ಬ್ಲೌಸ್ ಲೆಂತ್ ಕಡಿಮೆ ಇತ್ತು ಅಂದರೆ ಇಟ್ಕೊಬೋದು. ನಾನು ಇಲ್ಲಿ 2.5 ತೊಗೊತೀನಿ ಸಾಕು. ಶೋಲ್ಡರ್ ಕೂಡ 3 inches ತೆಗೆದುಕೊತೀನಿ. ಇವ್ರದ್ದು ಎಷ್ಟಿದೆಯೋ ಇದಕ್ಕೆ 1/2 inch ಸೇರಿಸಿ ತಗೊಬೇಕು. 2.5 ಐತೆ ಫ್ರೆಂಡ್ಸ್, ಹಂಗಾಗಿ ನಾನು 3 inches ಶೋಲ್ಡರನ್ನು ತೊಗೊತೀನಿ. 2.5 ನೆಕ್ಕನ್ನು ತೆಗೆದುಕೊಂಡಿದ್ದೀನಿ, 3 inches ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ, ಟೋಟಲ್ 5.5 inches ಐತೆ. ಆದರೆ ಆರ್ಮೋಲ್ ಬಂದು ನಾನು 5.5 ಅಥವಾ 5.75 ತೊಗೊತೀನಿ, ನಾನು 5.5 ತೊಗೊತೀನಿ, ಯಾಕಂದರೆ ಅವ್ರದ್ದು ತುಂಬ ಸಣ್ಣ ಇದೆ ಆರ್ಮೋಲು, ಹಂಗಾಗಿ ಏನೋ ಇದು ಬಾಡಿ ತುಂಬ ಚಿಕ್ಕದಿರೋದ್ರಿಂದ ಅಷ್ಟನ್ನೇ ತೊಗೊತಾ ಇದ್ದೀನಿ. ಮತ್ತು ಇಲ್ಲಿ 1.5 ಒಂದು ಮಾರ್ಕ್ ಹಾಕ್ತೀನಿ, ಇದು ಬಂದು 1.5 ಕರೆಕ್ಟಾಗಿ ಹಾಕ್ತಾ ಇದ್ದೀನಿ. ಈ ಲೈನನ್ನು ಹಾಕ್ಕೊಂಡು 1.5 ಒಂದು ಮಾರ್ಕು, ಅಲ್ಲಿಂದ
ಹಾಫ್ ಇಂಚ್ಗೆ ಕರೆಕ್ಟಾಗಿ ಒಂದು ಮಾರ್ಕು. ಮತ್ತು ಇದು ತುಂಬ ಹೈಟ್ ಇಲ್ವಲ್ಲ, ಹಂಗಾಗಿ ಎರಡೂವರೆಗೆ ಹಾಕ್ಕೊತ ಇದ್ದೀನಿ. ಇದು ನಮ್ಮ ಆರ್ಮೋಲಿಂದ ಏನು ಲೆಂತ್ ಇರುತ್ತೆ, ಇದು 6 ಇಂಚು 6.5 ಇಂಚ್ ಇಕ್ಕೊಂಡಾಗ ನೀವು 3 ಇಂಚನ್ನು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಆದರೆ ಇದು 5.5 ಇಟ್ಕೊಂಡಿರೋದ್ರಿಂದ ನಾನು ಇಲ್ಲಿಂದ 2.5 ಇಟ್ಕೊಂಡು 1.25 ಇಂಚಷ್ಟು ನಾನು ಇಲ್ಲೂ 1.25 ಇಂಚು ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಏನು ಮಾಡಿ ಮಾರ್ಕನ್ನು ಹಾಕ್ಕೊಂಬಿಡಿ, ಮಾಡಿ ಈ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಅಷ್ಟೇ. ಮಾಡಿ ಈ ರೀತಿ ದಯವಿಟ್ಟು ಇಲ್ಲಿ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ತಗೊತಾ ಇರೋದು ಇಲ್ಲಿ ಒಂದು ಸ್ವಲ್ಪ ಒಳಗಡೆಗೆ, ಇಲ್ಲಿ ಅಲ್ಲ, ಇಲ್ಲಿ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ಬೇಡಿ. ನೀವು ತುಂಬ ಹಿಡಿದಾಗ ಇಲ್ಲಿ ಹಿಡ್ದಂಗೆ ಆಗ್ಬಿಡುತ್ತೆ, ಇಲ್ಲಿ ಏನು ಡಾಟ್ ಹಿಡ್ದಿರ್ತೀರ ಇಲ್ಲಿ ಹಿಡ್ದಂಗೆ ಆಗುತ್ತೆ. ಹಂಗಾಗಿ ನೆಕ್ಕಿನ ಇದು ಬಂದು 6 ಇಂಚಸ್ಸನ್ನು ತೆಗೆದ್ಕೊತೀನಿ. ಇವ್ರು ಡೀಪ್ ಇಡೋದು ಅಷ್ಟೇನೇ, ನೀವು ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ. ನಿಮಗೆ ಎಷ್ಟು 6.5 ಬೇಕಾ ಇಟ್ಕೊಳ್ಳಿ, 6 ಬೇಕಾ ಇಟ್ಕೊಳ್ಳಿ. ಇವ್ರದ್ದು ಬಂದು 6 ಇಂಚಸ್ ಅಷ್ಟೇ ಇರೋದ್ರಿಂದ ನಾನು 6 ಇಂಚಸ್ಗೆ ತೊಗೊತಾ ಇದ್ದೀನಿ. ಬ್ಲೌಸಿನ ಉದ್ದನೇ ಕಡಿಮೆ ಇರಬೇಕಾದ್ರೆ ಹಂಗೇನೆ ಆಗೋದು. ಮತ್ತು ಇಲ್ಲಿಂದ 2.5 ಇಲ್ಲೂ ಕೂಡ 2.5ಗೆ ನಾನು ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇದು ಕೂಡ 3 ಇಂಚಸ್ಗೆ ಇರಲಿ, ಯಾವುದೇ ಚೇಂಜಸ್ ಬೇಡ. 3 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಬಂದು 4.5ಗೆ ಒಂದು, ನೋಡಿ ಇಲ್ಲಿಂದ ಹಿಡಿದು 4.5ಗೆ ಮಾರ್ಕ್ ಹಾಕ್ಕೊತ ಇದ್ದೀನಿ. ನಮ್ಮ ಎದೆ ಸುತ್ತಳತೆಗಳು ಚೇಂಜ್ ಆದಂಗೆಲ್ಲ ಇಲ್ಲಿ ಏನು ಡಾಟ್ ಹಾಕ್ತೀವಿ ಡಾಟ್ ಪಾಯಿಂಟ್ಗೆ ಅದು ಕಡಿಮೆ ಆಗುತ್ತೆ. ಮತ್ತು ಇಲ್ಲಿಂದ 1 ಇಂಚು ಅಥವಾ 1.5 ಇಂಚ್ಗೆ ಒಂದೊಂದು ಮಾರ್ಕನ್ನು, ತುಂಬ ಜಾಸ್ತಿ ಎಲ್ಲ ಬೇಡ. ನಾನು ಒಂದ್ಸಲ 1.5 ಹಿಡ್ಕೊಟ್ಟಿದ್ದೆ, ಇಲ್ಲೆಲ್ಲ ಏನಂದರೆ ಲೂಸ್ ಪಾಯ್ ಲೂಸು ಅಂತ ಹೇಳೋರು, ಹಂಗಾಗಿ ನಾನು 1 ಇಂಚು ಅಷ್ಟಷ್ಟಕ್ಕೆ ಹಿಡಿತಾ ಇದ್ದೀನಿ. ಟೋಟಲ್ ತೋರಿಸ್ತೀನಿ ನೋಡಿ, 2.5 ಇಂಚು ಬಂದಿದೆ ಫ್ರೆಂಡ್ಸ್, 2.5 2.5 ತನಕ ಹೋಗಿಲ್ಲ, 2.5ಗೆ ಬಂದಿದೆ ಸಾಕು, 2.5 ಅವರಿಗೆ ಸಾಕಾಗುತ್ತೆ. ಮತ್ತು ಇಲ್ಲಿ ಇವ್ರು ಕಂಪಲ್ಸರಿ ಡಾಟ್ ಹಿಡ್ದೇ ಹಿಡಿತೀನಿ, ಡಾಟ್ ಹಿಡಿಲೇಬೇಕು. ಯಾಕಂದರೆ ಇಲ್ಲಿ ನಮಗೆ ಬ್ಯಾಲೆನ್ಸ್ ಮಾಡ್ಕೊಬೇಕಲ್ಲ, ಹಂಗಾಗಿ 2.5ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ. ಮತ್ತು ಇದು ಬಂದು ಇಲ್ಲಿ ಒಂದು ಡಾಟ್, ಇದು ಹಿಡಿಲೇಬೇಕಲ್ವ, ಹಂಗಾಗಿ ಒಂದು ಡಾಟ್. ಇಷ್ಟೇ ಇವ್ರದ್ದು ಬ್ಲೌಸ್ ಕಟ್ಟಿಂಗ್. ತುಂಬಾ ಈಸಿಯಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ ನಾನು. ಮಾಡಿ ಇಲ್ಲಿ ನಾನು ಬ್ಯಾಕು ಮತ್ತು ಫ್ರಂಟು ಎರಡು ಸೇಮ್ ಒಂದೇ ಸಲ ಕಟ್ ಮಾಡ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ನೀವು ಟೈಮನ್ನು ತುಂಬ ಸೇವ್ ಮಾಡ್ಬೋದು, ಎರಡೆರಡು ಸಲ ಮಾರ್ಕಿಂಗ್ ಯಾವುದೂ ಇರಲ್ಲ. ನೋಡಿ ಇಲ್ಲಿ 1.5 ಇಂಚು ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಕೂಡ ನಾನೇನು ಮಾಡಿದ್ದೀನಿ, ತೆಗೆದಿದ್ದೀನಿ. ಇಲ್ಲಿ ಒಂದು ಚೂರು ನೋಡಿ ನೋಡಿ, ಒಂದು ಪಾಯಿಂಟ್ ಅಷ್ಟು ನಾವು ಮೇಲ್ಗಡೆ ಎಷ್ಟು ಕಟ್ ಮಾಡೋದು ಅಷ್ಟನ್ನು ಇಲ್ಲಿ ಟ್ರಿಮ್ ಮಾಡಿದೆ. ಯಾಕೆ ಮಾಡಿದ್ರ ಅಂದರೆ ಅಲ್ಲಿ ನನಗೆ ಬೇಕು ಅನ್ನಿಸ್ತು. ಅಂದರೆ ನಾವು ಬ್ಲೌಸು ಸ್ಟಿಚ್ ಮಾಡಿದಾಗ ಕಂಫರ್ಟಬಲ್ ಆಗಿ ಇರುತ್ತೆ ಅಂತ ನೀವು ಅಷ್ಟೇನೆ ಒಂದಷ್ಟು ಬ್ಲೌಸ್ಗಳನ್ನು ಹೊಲಿತಾ ನಿಮ್ಗೆ ಅನಿಸುತ್ತೆ ಓಕೆ ಇದು ಪರ್ಫೆಕ್ಟ್ ಆಗಿದೆ ಇದು ಪರ್ಫೆಕ್ಟ್ ಆಗಿಲ್ಲ ಅಂತ. ಅದೇ ಥರ ನೋಡಿ, ಇದು ಬಂದು ನಮ್ಮ ಏನು ಆರ್ಮೋಲ್ ಕಟ್ಟಿಂಗ್ ಆಯಿತು. ಈಗ ನಾನು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಯಾವುದೂ ಮಾಡಲ್ಲ, ಫ್ರಂಟ್ ಪಾರ್ಟ್ ಮಾತ್ರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಂಬಿಡ್ತೀನಿ. ಇದಾಯಿತು, ಈಗ ಬ್ಯಾಕ್ ಪಾರ್ಟ್ ಇದು. ಇಷ್ಟು ನಮಗೆ ಬೇಕಾಗಲ್ಲ ಫ್ರೆಂಡ್ಸ್, ಬ್ಯಾಕ್ ಪಾರ್ಟಲ್ಲಿ ಇಷ್ಟು ಬೇಕಾಗಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು ಆರ್ಮೋಲ್ ಆಗಿರ್ಬೋದು, ಕರೆಕ್ಟಾಗೈತೆ. ಇದು ಬಂದು ನಮ್ಮ ತೋಳಿಂದು ಪಾರ್ಟ್ ಇದು. ಇದು ಇಷ್ಟೇ ಇರಲಿ, ಇನ್ಯಾವುದೇ ಚೇಂಜಸ್ ಬೇಡ. ಬೆಲ್ಟ್ ಪಟ್ಟಿನೂ ಅಷ್ಟೇ ಸೇಮ್, ಇಲ್ಲೂ ಕೂಡ ನಾನು ಒಂದು ಡಾಟನ್ನು ಹಿಡಿತೀನಿ. ಬೆಲ್ಟ್ ಪಟ್ಟಿಗೆ ನೋಡಿ ನಾವು ಇಲ್ಲಿ ಕೂಡ ಇನ್ನೊಂದು, ಇದೆಲ್ಲ ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ನಮಗೆ ತುಂಬ ಬಟ್ಟೆ ಎಲ್ಲ ಕಡಿಮೆ ಅಂತ ಯಾವುದು ಇಲ್ಲ ಇಲ್ಲಿ ನೋಡಿ. ಈಗ ನಾನು ಇಲ್ಲಿ ಇನ್ನೂ 2 ಬೆಲ್ಟ್ ಪಟ್ಟಿ ಏನಿದೆ ಅದನ್ನು ಕಟ್ ಮಾಡ್ಕೊಂಬಿಡ್ತೀನಿ. 3 ಬೆಲ್ಟ್ ಪಟ್ಟಿ ಬೇಕಲ್ವಾ, ಒಂದು ಮೇನ್ ಫ್ಯಾಬ್ರಿಕಲ್ಲಿ ಸಿಗುತ್ತೆ, ಇನ್ನೆರಡು ಲೈನಿಂಗು.
ಮತ್ತು ಇದರಲ್ಲಿ ನಾನು ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡೋದಕ್ಕೆ ತುಂಬ ಬಟ್ಟೆ ತೆಳುವಿರೋದ್ರಿಂದ ಇದರೊಳಗೆ ಒಂದು ಪೀಸ್ ಡಬಲ್ ಪಟ್ಟಿಗೆ ಇದನ್ನೇ ಯೂಸ್ ಮಾಡ್ಕೊತೀನಿ. ನೋಡಿ, ಬೆಡ್ ಪಟ್ಟಿ ಆಯಿತು. ಈ ಥರ ಕಟ್ ಮಾಡ್ಕೊಳೋದ್ರಿಂದ ನೀವು ಈಸಿಯಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು, ಮತ್ತು ಫಾಸ್ಟಾಗಿ ಕೂಡ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಬೋದು. ಇದರೊಳಗೆ ನಾವು ಅಕಸ್ಮಾತ್ ಬ್ಯಾಕಲ್ಲಿ ಏನಾದರೂ ಡಿಸೈನ್ ಮಾಡ್ತೀನಿ ಅಂದರೆ ನೀವು ಯೂಸ್ ಮಾಡ್ಕೊಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಗೆ ಎಷ್ಟು ಯಾವ್ದು ಬೇಕು, ನೆಕ್ಕು, ಆರ್ಮೋಲು, ಶೋಲ್ಡರು, ತೋಳಿನ ಉದ್ದ, ಬ್ಲೌಸ್ ಲೆಂತು, ಇಷ್ಟನ್ನು ಮಾತ್ರ ನೀವು ತೆಗೆದುಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಎಲ್ಲ ಅಳತೆ ಮಾಡಿ ಮಾಡಿ ಕಟ್ ಮಾಡೋದ್ರಿಂದ ಆಮೇಲೆ ಲಾಸ್ಟ್ ಫಿನಿಷಿಂಗ್ ಮಾಡಬೇಕಾದ್ರೂ ಕೂಡ ನಾವು ಟ್ರಿಮ್ ಎಲ್ಲ ಮಾಡಬೇಕಾಗತ್ತೆ. ಹಂಗಾಗಿ ಇಷ್ಟು ಕಟ್ಟಿಂಗ್ ಮಾಡಿಕೊಂಡ್ರೆ ನೀವು ಸಾಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.